ಬಾಗಲಕೋಟೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಅಂತೂ ಜೋರಾಗಿತ್ತು. ಬಾಗಲಕೋಟೆಯಲ್ಲಿ ಆರ್ ವಿ ತಿಮ್ಮಾಪುರ ಅವರು ಕೂಡ ಇವತ್ತಿನ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಧ್ವಜಾರೋಹಣವನ್ನ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಕೂಡ ನೆರವೇರಿಸಿರುವಂತದ್ದು. ಧ್ವಜಾರೋಹಣದ ಬಳಿಕ ಪರೇಡ್ ಅನ್ನು ಕೂಡ ವೀಕ್ಷಣೆ ಮಾಡಿದ್ರು. ವಿವಿಧ ಇಲಾಖೆಗಳಿಂದ ಆಕರ್ಷಕ ಪಥಸಂಚಲನ ಆಯಿತು. ಜಿಲ್ಲಾಧಿಕಾರಿ ಜಾನಕಿ ಕೆ ಎಂ, ಅಮರನಾಥ್ ರೆಡ್ಡಿ, ಸಿಇಒ ಶಶಿಧರ್ ಕುರೇರ್ ಸೇರಿ ಹಲವರು ಈ ಕಾರ್ಯಕ್ರಮದಲ್ಲಿ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಬಾಗಲಕೋಟೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಆಯಿತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಸ್ತುವಾರಿಯನ್ನ ವಹಿಸಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಸೊ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ಇದ್ರು, ಸಿಇಒ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರು. ಬಾಗಲಕೋಟೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗತ್ತೆ. ಈ ಸಂದರ್ಭದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವಂತಹ ನಾಯಕರನ್ನ, ಹೋರಾಟಗಾರರನ್ನ ನಾವು ಸ್ಮರಿಸಿಕೊಳ್ಬೇಕಾಗತ್ತೆ. 200ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬ್ರಿಟಿಷರ ಅಳವಿಕೆಯಿಂದ ಮುಕ್ತರಾಗಿ ಅವರ ಹಿಡಿತದಿಂದ ವಿಮೋಚನೆ ಆಗಿರುವಂತಹ ಕ್ಷಣ ಆ ದಿನ ಇವತ್ತು. ಸೊ ಹಾಗಾಗಿ ಇಡೀ ದೇಶದಾದ್ಯಂತ ಹಬ್ಬದ ಸಂಭ್ರಮ. ಸೊ ಬೆಳಗ್ಗೆ 6 ಗಂಟೆಯಿಂದ ಶುರು ಆಗ್ಬಿಡುತ್ತೆ. ವಿವಿಧ ಕಾರ್ಯಕ್ರಮಗಳು ಇರ್ತವೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಬರ್ತಾ ಇದೆ ಧ್ವಜದಡಿಯಲ್ಲಿ ಗೌರವ ವಂದನೆಗಾಗಿ. ಇದೀಗ 2ನೇ ತಂಡವಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ ಬಾಗಲಕೋಟೆ ಶಹರ ಸಂಚಾರಿ ಗ್ರಾಮೀಣ ಮತ್ತು ನವನಗರ ಠಾಣೆ ಶ್ರೀಯುತ ವಿಜಯಕುಮಾರ್ ರಾಠೋಡ್ ಇವರ ನೇತೃತ್ವದಲ್ಲಿ 2ನೇ ತಂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.